ಚಾಮರಾಜನಗರ ಪಟ್ಟಣದಲ್ಲಿಂದು ಜಿಲ್ಲಾ ವಕ್ಫ್ ಮಂಡಳಿಯ ಅಧ್ಯಕ್ಷರಾದ ಅಫ್ಸರ್ ಪಾಷಾರವರು ಮಾತನಾಡುತ್ತಾ, ಪ್ರವಾದಿ ಮೊಹಮ್ಮದ್ ರವರು ಇಡೀ ಪ್ರಪಂಚದ ಎಲ್ಲ ಸಮುದಾಯದವರಿಗೆ ಶಾಂತಿ ದೂತರನ್ನಾಗಿ ಸಂದೇಶ ನೀಡಿದರು. ಅವರ ಸಂದೇಶವನ್ನು ಪಾಲಿಸುವ ಮೂಲಕ ಸರಳ ಜೀವನವನ್ನು ನಡೆಸಬೇಕು ಎಂದು ಅಫ್ಸರ್ ಪಾಷಾರವರು ಕಿವಿಮಾತು ಹೇಳಿದರು. ನಗರದ ಮದೀನಾ ಮಸೀದಿಯಲ್ಲಿ ಪ್ರವಾದಿ ಮೊಹಮ್ಮದ್ ರವರ ಹುಟ್ಟಿದ ಈದ್ ಮಿಲಾದ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡುತ್ತಾ, ಪ್ರವಾದಿರವರು ತಮ್ಮ ಜೀವನದಲ್ಲಿ ಬಹಳ ಕಷ್ಟಗಳನ್ನು ಹಿಂಸೆಗಳನ್ನು ಅನುಭವಿಸಿದ್ದಾರೆ. ನಾವೆಲ್ಲರೂ ಒಂದೇ ಮನುಷ್ಯರಂತೆ ಬಾಳಬೇಕು ಎಂಬ ಸಂದೇಶ ನೀಡಿದ ಮಹನೀಯರು. ಅವರ ಆದರ್ಶಗಳನ್ನು ಪಾಲಿಸುವ ಮೂಲಕ ಜೀವನ ಯಶಸ್ವಿಯಾಗಿ ನಡೆಯಬೇಕು ಎಂದು ತಿಳಿಸಿದರು. ಆದರೂ ಕೂಡ ಅವರು ಸಹಿಸಿಕೊಂಡು ಇಸ್ಲಾಂ ಧರ್ಮವನ್ನು ಮುನ್ನಡೆಸಿಕೊಂಡು ಹೋದಂತ ಇನ್ನಾಗುತ್ತೆ. ಈಗ ನಾವು ಹೆಚ್ಚಾಗಿ ಈ ಸಮಯದಲ್ಲಿ ನನಗಿಂತ ಹೆಚ್ಚಾಗಿ ಮೌಲಾನಾ ನಮ್ಮ ಮುಖ್ಯಸ್ಥರಾಗಿದ್ದಾರೆ, ಅನೇಕ ಧರ್ಮಗುರುಗಳಿದ್ದಾರೆ, ಅವ್ರು ಮಾತಾಡ್ತಾರೆ ಅದ್ರ ಬಗ್ಗೆ. ನಾನು ಹೆಚ್ಚು ಮಾತಾಡಿ ಇಂಥ ಸಮಯವನ್ನು ತಗೊಳ್ಳೋದಕ್ಕೆ ದಯಮಾಡಿ ಮಾಡಲಿಲ್ಲ. ಹಾಗಾಗಿ ನಾವು ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮಾರ್ಗದ ಆದರ್ಶಗಳಲ್ಲಿ ಜೀವನವನ್ನು ಸಾಗಿಸಬೇಕು ಅಂತ ತಮ್ಮೆಲ್ಲರಲ್ಲೂ ವಿನಂತಿಯನ್ನು ಮಾಡಿಕೊಳ್ತಾ ನನ್ನ ಹಾಗೂ ಈ ಒಂದು ಚಾಮರಾಜನಗರ ಕವಿನ ಎಲ್ಲ ಮುಸ್ಲಿಂ ಸಮಾಜದ ಬಂಧುಗಳಲ್ಲಿ ನಾನೊಂದು ಕಿವಿ ಮಾತನ್ನು ಹೇಳಿದ್ದೆ. ಅವರ ಆದರ್ಶಗಳನ್ನು ಅಳವಡಿಸಿಕೊಂಡು ಈ ಜೀವನದಲ್ಲಿ ನಾವು ಅಲ್ಲಾಹನ ಜ್ಞಾಪಿಸುತ್ತಾ ನಾವು ಜೀವನವನ್ನು ಮಾಡಬೇಕು. ಇವತ್ತು ದಿನ ಏನಿದೆ, ಒಂದು ಸಲ ಸಲಂಬರ ಗುಣಗಾನವನ್ನು ಮಾಡ್ತಕ್ಕಂಥ ಅವರು ಎಷ್ಟು ಕಷ್ಟವನ್ನು ಕೊಟ್ಟಿದ್ದಾರೆ, ಅವ್ರಿಗೆ ಎಷ್ಟೆಲ್ಲ ಕಷ್ಟ ಕೊಟ್ಟಿದ್ದಾರೆ ಅದನ್ನ ನಾವೆಲ್ಲರೂ ಕೂಡ ಓದಿದ ನಂತರ ಗ್ರಂಥಗಳಲ್ಲಿ ಗೊತ್ತಾಗ್ತದೆ. ಅವ್ರ ಹತ್ರ ಎಷ್ಟು ಒಳ್ಳೆಯ ಗುಣ ಇತ್ತು, ಅವ್ರಿಗೆ ಎಷ್ಟು ಹಿಂಸೆ ಕೊಟ್ಟರು, ಆದರೂ ಕೂಡ ಅವರು ಸಹಿಸಿಕೊಂಡು ಇಸ್ಲಾಂ ಧರ್ಮವನ್ನು ಮುನ್ನಡೆಸಿಕೊಂಡು ಹೋದಂತ ಇನ್ನಾಗುತ್ತೆ. ಈಗ ನಾವು ಹೆಚ್ಚಾಗಿ ಈ ಸಮಯದಲ್ಲಿ ನನಗಿಂತ ಹೆಚ್ಚಾಗಿ ಮೌಲಾನಾ ನಮ್ಮ ಮುಖ್ಯಸ್ಥರಾಗಿದ್ದಾರೆ, ಅನೇಕ ಧರ್ಮಗುರುಗಳಿದ್ದಾರೆ, ಅವ್ರು ಮಾತಾಡ್ತಾರೆ ಅದ್ರ ಬಗ್ಗೆ. ನಾನು ಹೆಚ್ಚು ಮಾತಾಡಿ ಇಂಥ ಸಮಯವನ್ನು ತಗೊಳ್ಳೋದಕ್ಕೆ ದಯಮಾಡಿ ಮಾಡಲಿಲ್ಲ. ಹಾಗಾಗಿ ನಾವು ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮಾರ್ಗದ ಆದರ್ಶಗಳಲ್ಲಿ ಜೀವನವನ್ನು ಸಾಗಿಸಬೇಕು ಅಂತ ತಮ್ಮೆಲ್ಲರಲ್ಲೂ ವಿನಂತಿಯನ್ನು ಮಾಡಿಕೊಳ್ತಾ ನನ್ನ